ಮೊದಲನೆಯದಾಗಿ ಮೇಷರಾಶಿಯವರ ದಿನ ಭವಿಷ್ಯ ಇವತ್ತು ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತಿನ ದಿನಮಾನದಲ್ಲಿ ಗೃಹ ನಿರ್ಮಾಣದ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇರುವಂಥವರಿಗೆ, ಮನೆ ನಿರ್ಮಾಣದಂತಹ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದಂಥವರಿಗೆ ಬಹಳಷ್ಟು ಪ್ರಗತಿ ಉಂಟಾಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛವಾದಂತಹ ಧನಾಗಮನವೂ ಉಂಟಾಗುತ್ತೆ, ಹಣದ ಒಳಹರಿವು ಚೆನ್ನಾಗಿರುತ್ತೆ. ಕೆಲಸದಲ್ಲಿ ನಿಮಗೆ ಪದೋನ್ನತಿ ಉಂಟಾಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂತಹ ಶುಭವಾದ ವಾತಾವರಣ ಇದೆ. ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರುವ ಅಭಿವೃದ್ಧಿಯನ್ನು ನೋಡ್ತೀರಿ. ಮೇಷರಾಶಿಯವರಿಂದು ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಕಾಲಿಂದಿ ಸಹಸ್ರನಾಮದ ಪಠಣದಿಂದ ಇನ್ನಷ್ಟು ಶುಭ ಸೌಖ್ಯಗಳು ನಿಮ್ಮ ಬದುಕಿನಲ್ಲಿ ಉಂಟಾಗುತ್ತೆ. ಶುಭವಾಗಲಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೂತನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗುತ್ತೆ. ತುಂಬ ಪ್ರಮುಖವಾಗಿ ಸಂಗೀತ ವಿದೂಷಿಗಳಿಗೆ ಬಹಳಷ್ಟು ಹೆಸರುಗಳು ಬರ್ತಕ್ಕಂಥದ್ದು, ನಿಮ್ಮ ಕೆಲಸವನ್ನು ಗುರುತಿಸ್ತಕ್ಕಂತಹ ವಿಚಾರ ನಡೆಯುತ್ತೆ. ಕುಟುಂಬದಲ್ಲಿ ಸಂತಸವಾದಂತಹ ವಾತಾವರಣವಿರುತ್ತೆ. ಹಳೆಯ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇದ್ದಂಥವ್ರಿಗೆ ಪ್ರಗತಿ ಉಂಟಾಗುವಂತಹ ಒಳ್ಳೆಯ ದಿವಸ. ವರ್ತಕರಿಗೆ ತುಂಬ ಹೆಚ್ಚಿನ ಧನಲಾಭವು ಬರುವಂತಹ ದಿವಸವಾಗಿದೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ. ಶ್ರೀ ಯೋಗನಾಯಕಿ ನಾಮ ಜಪಗಳನ್ನು ಮಾಡೋದ್ರಿಂದ, ಯೋಗನಾಯಕಿ ಅಮ್ಮನವರ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿದ್ಧಿಯಾಗುತ್ತೆ. ಶುಭವಾಗಲಿ. ಮಿಥುನ ರಾಶಿಯವರ ಫಲಾನುಫಲಗಳು ಇವತ್ತು ಹೇಗಿವೆ ಅದನ್ನ ತಿಳ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಂಗಾರದ ವ್ಯಾಪಾರವನ್ನು ಮಾಡುವಂಥವರಿಗೆ, ರಿಯಲ್ ಎಸ್ಟೇಟ್ ಭೂ ವ್ಯವಹಾರವನ್ನು ಮಾಡುವಂಥವರಿಗೆ ಅಪಾರವಾದಂತಹ ಧನದ ಲಾಭ ಬರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ದಾಂಪತ್ಯದಲ್ಲಿ ಇರುವಂತಹ ಕಲಹಗಳು ನಿವಾರಣೆ ಆಗುತ್ತೆ. ಅಧ್ಯಾಪಕರುಗಳಿಗೆ ಸ್ಥಾನ ಪಲ್ಲಟಗಳು ಉಂಟಾಗುವಂತಹ ದಿವಸ ಇಂದು ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಶುಭವಾದಂತಹ ಘಟನೆಗಳು ಘಳಿಗೆಗಳು ಇಂದು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಎಲ್ಲ ವಿಧವಾದಂತಹ ನೋವುಗಳಿಂದ ಸ್ವಲ್ಪ ದೂರ ಇರ್ತೀರಿ ಮಿಥುನ ರಾಶಿಯವರು ಇಂದು. ಹಾಗಾಗಿ ಇಂದು ನಿಮಗೆ ಬಹಳ ಶುಭವಾದ ದಿವಸ ಅಂತಲೇ ಹೇಳಬಹುದು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ರಜತ ವರ್ಣ, ಅಂದರೆ ಬೆಳ್ಳಿಯ ಬಿಳಿ ಬಣ್ಣ. ವಾರಾಹಿ ದೇವಿಯ ಪೂಜೆ ಆರಾಧನೆಗಳಿಂದ ಇನ್ನಷ್ಟು ಶುಭ ಫಲಗಳನ್ನು ಮಿಥುನ ರಾಶಿಯವರು ಅನುಭವಿಸಬಹುದು. ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತರಕಾರಿ ಹಣ್ಣು ಹೂವು ಈ ರೀತಿಯಾದಂತಹ ವ್ಯಾಪಾರಸ್ಥರಿಗೆ ಯಥೇಚ್ಛವಾದ ಧನಾಗಮನವು ಉಂಟಾಗುತ್ತೆ. ಹೈನುಗಾರಿಕೆ ಮಾಡುವಂಥವರಿಗೆ, ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ ಲಾಭಾಂಶಗಳು ಅಧಿಕವಾಗಿದೆ. ಆರೋಗ್ಯದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಇಂದು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಶಂಖ ಬಿಳಿವರ್ಣ. ಶ್ರೀ ಲಲಿತಾದೇವಿಯ ಪೂಜೆ, ಲಲಿತಾದೇವಿಯ ಆರಾಧನೆ, ಲಲಿತಾದೇವಿಯ ನಾಮ ಜಪಗಳಿಂದ ಬಹಳಷ್ಟು ಅನುಕೂಲತೆಯನ್ನು ಉಂಟು ಮಾಡಿಕೊಳ್ಬಹುದು. ಶುಭವಾಗಲಿ. ಸಿಂಹ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕರಕುಶಲ ವಸ್ತುಗಳ ಮಾರಾಟಗಾರರಿಗೆ, ಕರಕುಶಲ ವಸ್ತುಗಳ ಕೈಗಾರಿಕೆಯನ್ನು ಹೊಂದಿರುವಂಥವರಿಗೆ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಉಂಟಾಗುವಂತಹ ದಿನಮಾನವಾಗಿರುತ್ತೆ. ಏನಾದರೂ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಾಗಿದ್ದರೆ, ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೆ ಇಂದು ಆ ಸ್ಪರ್ಧೆಗಳಲ್ಲಿ ಯಶಸ್ಸು ಉಂಟಾಗುವಂತಹ ಕೆಲಸವಾಗ್ತದೆ. ನಿಮಗೆ ಬಹಳ ಸಂತಸಮಯವಾದಂತಹ ವಾತಾವರಣ ನಿಮ್ಮ ಜೀವನದಲ್ಲಿ ಇರುತ್ತೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕಡುಗೆಂಪು ಬಣ್ಣ, ಅಂದರೆ ಡಾರ್ಕ್ ರೆಡ್ ಕಲರ್. ದ್ವಾದಿಂಶತಿ ಗಣಪತಿ ನಾಮಾವಳಿಗಳನ್ನು ಪಠಣ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಗಳನ್ನು ನೀವು ಪಡ್ಕೊಳ್ಬಹುದು. ಅದರಲ್ಲೂ ಆ ಗಣಪತಿಯ ಒಂದೊಂದು ನಾಮಾವಳಿಗಳನ್ನು ಜಪ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷವು ಉಂಟಾಗುತ್ತೆ. ಹಾಗಾಗಿ ಗಣಪತಿ ದೇವರ ದ್ವಾದಿಂಶತಿ ಸ್ತೋತ್ರ ಮತ್ತು ನಾಮಾವಳಿಗಳ ಪಠಣವನ್ನು ಮಾಡಿ ಇನ್ನಷ್ಟು ಶುಭ ಫಲಗಳನ್ನು ಅನುಭವಿಸಬಹುದು. ಒಳ್ಳೆಯದಾಗಲಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ
ಮಹತ್ವದ ಕೆಲಸ ಕಾರ್ಯಗಳಲ್ಲಿ ಅಪಾರವಾದಂತಹ ಯಶಸ್ಸು ಸಿಗುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಕ್ತಕ್ಕಂತಹದ್ದು, ಪದೋನ್ನತಿ ಆಗುವಂತಹದ್ದು ಆಗುತ್ತೆ. ಏನಾದರೂ ವಿವಾಹದ ಮಾತುಕತೆಗಳು ನಿಮ್ಮ ಬದುಕಿನಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಇಂದು ನಿಮಗೆ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಭಿವೃದ್ಧಿ ನೋಡ್ತೀರಿ. ಸಂಶೋಧಕರುಗಳಿಗೆ ಬಹಳಷ್ಟು ಅನುಕೂಲತೆಯನ್ನು ನೋಡ್ತೀರಿ. ಸಿಹಿ ಪದಾರ್ಥಗಳ ಮಾರಾಟಗಾರರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸುದಿನ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ವಾಯುವ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಗಾಢ ಹಸಿರಿನ ಬಣ್ಣ. ಶ್ರೀ ಪಾರ್ವತೀದೇವಿಯ ಪೂಜೆಯನ್ನು ಮಾಡೋದ್ರಿಂದ, ಪಾರ್ವತೀದೇವಿಯ ನಾಮಾವಳಿಯ ಜಪಗಳನ್ನು ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ. ಒಳ್ಳೆಯದಾಗಲಿ. ತುಲಾರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪೆಟ್ರೋಲು ಡೀಸೆಲ್ ಈ ರೀತಿಯಾದಂತಹ ದ್ರವ ರೂಪದ ವಸ್ತುಗಳ ಮಾರಾಟಗಾರರಿಗೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟಗಾರರಿಗೆ ಬಹಳಷ್ಟು ಧನಲಾಭ, ವ್ಯಾಪಾರ ಅಭಿವೃದ್ಧಿ. ಖಾಸಗಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಖಾಸಗಿ ಉದ್ಯೋಗಿಗಳಿಗೆ ನೌಕರಿಯಲ್ಲಿ ಬಡ್ತಿ ಸಿಕ್ತಕ್ಕಂತಹದ್ದು, ಕುಟುಂಬದಲ್ಲಿ ಶಾಂತಿ ನೆಲೆಸ್ತಕ್ಕಂಥದ್ದು, ಸ್ನೇಹಿತರೊಟ್ಟಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಬಹಳಷ್ಟು ದೂರಾಗುವಂತಹ ಸುದಿನ ಇಂದು ಆಗಿರುತ್ತೆ. ಅದರಲ್ಲೂ ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 8. ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಶ್ರೀ ಶ್ಯಾಮಲಾದೇವಿಯ ಪೂಜೆಯನ್ನು ಮಾಡೋದ್ರಿಂದ, ಶ್ಯಾಮಲಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ಹೊಂದಬಹುದು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಸ್ತಿ ಸಂಬಂಧಿತ ವಿಚಾರಗಳ ವಿವಾದಗಳೇನಾದರೂ ನಡೀತಾ ಇದ್ರೆ ಆ ವಿವಾದಗಳಿಂದ ದೂರಾಗ್ತೀರಿ. ಅದರಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂತಹ ವಿಚಾರ ನಡೆಯುತ್ತೆ. ಸ್ವಲ್ಪ ಈ ಶೀತಬಾಧೆ ಆಗುವಂಥದ್ದು, ಜ್ವರ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಅಯ್ಯೋ ಗುರುಗಳೇ, ಬಿಸಿಲು ನೆತ್ತಿ ಮೇಲೆ ಸುಡ್ತಿದೆ, ಈಗ ಶೀತಬಾಧೆನಾ ಅಂತ ತುಂಬ ಜನ ಕೇಳಬಹುದು. ದೇಹದಲ್ಲಿ ಅಧಿಕ ಉಷ್ಣಾಂಶ ಹೆಚ್ಚಾಗಿ ಶೀತವಾಗಿ ಪರಿವರ್ತಿತವಾಗೋದೇ ಹೆಚ್ಚಾಗಿದೆ ಈ ಬೇಸಿಗೆ ಕಾಲಕ್ಕೆ. ಹಾಗಾಗಿ ಶೀತಬಾಧೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಆ ವೈರಲ್ ನಿಮಗೆ ತುಂಬ ಇನ್ಫೆಕ್ಟ್ ಮಾಡ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ತುಂಬ ಹುಷಾರಾಗಿರಬೇಕು. ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಬೇಕಾದಂತಹ ಸಂದರ್ಭಗಳಲ್ಲಿ ಜಾಗ್ರತೆಯಾಗಿರಬೇಕು. ಇಂದು ನಿಮಗೆ ಕಾರ್ಯ ಸಾಧನೆಯಲ್ಲಿ ಅಡೆತಡೆಗಳು ನಿವಾರಣೆಯೂ ಸಹ ಆಗುತ್ತೆ. ತುಂಬ ಚೆನ್ನಾಗಿರುವಂತಹ ದಿನಮಾನವನ್ನು ನೋಡ್ತೀರಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಆಗ್ನೇಯ ದಿಕ್ಕು. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಶ್ರೀ ದೇವಸೇನಾದೇವಿಯ ಪೂಜೆಯನ್ನು ಮಾಡೋದ್ರಿಂದ, ದೇವಸೇನಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಯನ್ನು ಉಂಟು ಮಾಡಿಕೊಳ್ಬಹುದು. ಶುಭವಾಗಲಿ. ಧನಸ್ಸು ರಾಶಿಯ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಂದು ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಶುಭ ದಿವಸ. ದೊಡ್ಡವರಿಂದ ಹಿರಿಯರಿಂದ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಪಡ್ಕೊಳ್ತೀರಿ. ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಹೆಣ್ಣುಮಕ್ಕಳಿಗೆ, ಸ್ತ್ರೀಯರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂತಹ ಸುವಿಚಾರ ಇಂದು ಇರತಕ್ಕಂಥದ್ದು. ವರ್ತಕರಿಗೆ, ವ್ಯಾಪಾರಿಗಳಿಗೆ ಇಂದು ವ್ಯಾಪಾರದಲ್ಲಿ ಬಹಳ ಲಾಭಗಳು ಬರ್ತಕ್ಕಂತಹ ವಿಚಾರವಿದೆ. ಹೆಣ್ಮಕ್ಕಳು ಸ್ವಲ್ಪ ಜಾಗ್ರತೆಯಾಗಿರಿ. ನಿಮ್ಮ ಸಂಗಾತಿಗೆ, ನಿಮ್ಮ ಪುರುಷನಿಗೆ, ನಿಮ್ಮ ಪತಿದೇವನಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಜಾಗ್ರತೆಯಾಗಿರಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಶ್ರೀ ನಾಗದೇವರ ಪೂಜೆ, ನಾಗದೇವರ ಆರಾಧನೆಯಿಂದ ಇನ್ನಷ್ಟು ಶುಭ ಫಲಗಳನ್ನು ಹೊಂದಬಹುದು. ಅಶುಭ ಫಲಗಳು ವೃದ್ಧಿ ಆಗದೇ ಇರುವ ರೀತಿ ನೋಡಿಕೊಳ್ಬಹುದು. ಶುಭವಾಗಲಿ. ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಯೋಗ ಇಂದು ನಿಮಗೆ ಇರುವಂತಹದ್ದು. ಕುಟುಂಬದಲ್ಲೊಂದಿಷ್ಟು ಕಿರಿಕಿರಿಯ ವಾತಾವರಣ, ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಏರಿಳಿತಗಳನ್ನು ನೋಡಬೇಕಾಗತ್ತೆ. ನೆಮ್ಮದಿ ಯಾಕೋ ಮಕರ ರಾಶಿಯವ್ರಿಗೆ ಇವತ್ತು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು, ಸಂಕಷ್ಟಗಳು ಎದುರಾಗ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಇದ್ದಕ್ಕಿದ್ದ ಹಾಗೆ ಏರು, ಇದ್ದಕ್ಕಿದ್ದ ಹಾಗೆ ಬೀಳು. ನೋಡಿ, ಒಂದು ಬದುಕು ಅಂದ್ರೇ ಹಾಗೆ ಅಲ್ವಾ? ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡು ಹಾಗೆ ಏನೂ ಇರೋದಿಲ್ಲ. ಬಂದದ್ದನ್ನು ಸ್ವೀಕರಿಸಬೇಕು, ದೇವರ ಮೇಲೆ ಭಾರ ಹಾಕಿ ನಮ್ಮ ಜೀವನವನ್ನು ನಡೆಸ್ತಾ ಹೋಗಬೇಕು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 7. ಅದೃಷ್ಟದ ಬಣ್ಣ ಕಂದು ಬಣ್ಣ. ಶ್ರೀ ಲಕ್ಷ್ಮೀದೇವಿಯ ನಾಮ ಜಪಗಳನ್ನು ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಶುಭವಾಗಲಿ.
ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ ಯಾಕೋ ದಿನವೇ ನಿಧಾನ ಅನ್ಸುತ್ತೆ. ಏನು ಕೆಲಸ ಮಾಡ್ಕೋಬೇಕಂದ್ರೂ ಸರಿಯಾದ ರೀತಿನಲ್ಲಿ ಆಗಲ್ಲ. ಪ್ರಯಾಣದ ಯೋಗ ಬೇರೆ, ಅದರಲ್ಲಿ ಇಷ್ಟವಿಲ್ಲದ ರೀತಿನಲ್ಲಿ ಪ್ರಯಾಣ ಮಾಡಬೇಕು. ಆದರೆ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರಿಗೆ, ನಟನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಇಂದು ತುಂಬ ವಿಶೇಷವಾದಂತಹ ಅವಕಾಶಗಳು ಬರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಉನ್ನತ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂತಹ ಶುಭವಾದ ದಿವಸ. ಇಂದು ನಿಮಗೆ ಇನ್ನಷ್ಟು ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ರುಕ್ಮಿಣಿ ಸಹಸ್ರನಾಮಾವಳಿಯ ಜಪದಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುತ್ತೆ, ಶುಭವಾಗಲಿ. ಮೀನರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇಂದು ಷೇರುಪೇಟೆಯ ವ್ಯವಹಾರಗಳಲ್ಲಿ, ಅಂದರೆ ಟ್ರೇಡಿಂಗ್ನ ಕೆಲಸವನ್ನು ಮಾಡುವಂಥವ್ರಿಗೆ, ಟ್ರೇಡಿಂಗ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವ್ರಿಗೆ ಶುಭವಾದ ವಾತಾವರಣ ಇದೆ. ಧನಲಾಭಗಳು ಯಥೇಚ್ಛವಾಗಿ ಬರ್ತದೆ. ರಾಜಕಾರಣಿಗಳಿಗೆ ಅಧಿಕಾರ ಪ್ರಾಪ್ತಿಯ ಯೋಗ ಇರತಕ್ಕಂಥದ್ದು, ವಿಶೇಷವಾಗಿ ಧನಲಾಭಗಳು ಉಂಟಾಗುತ್ತೆ. ಕುಟುಂಬದಲ್ಲಿ ಬಹಳ ನೆಮ್ಮದಿಯ ವಾತಾವರಣವನ್ನು ನೋಡ್ತೀರಿ. ವಿವಾಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನು ಮೀನರಾಶಿಯವರು ನೋಡ್ತೀರಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಶ್ರೀ ವಾಸವೀ ದೇವಿಯ ಪೂಜೆ, ವಾಸವೀ ದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ಆ ವಾಸವಾಂಬ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಯನ್ನು ಉಂಟು ಮಾಡಲಿ, ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ, ತಮ್ಮ ಜೀವನ ಸುಖಮಯವಾಗಿರಲಿ, ಶುಭವಾಗಿರಲಿ. ಮೀನರಾಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ.